ಮತ್ತ ಚಾಚುಡಾ ಸುದ್ದಿನೋಡ ವಿಶೇಷ ನಮ್ಮ ಕಡೆ ಸುದ್ದಿಗ ಸ್ವಾಗತ. ಜಿಲ್ಲಾ ಪಂಚಾಯಿತಿ ಮಂದಿ ಕ್ಷೇತ್ರಗಳಿಗೆ ಅನುದಾನ ಸಿಗುವಲ್ತು. ಕಾಮಗಾರಿ ನಡೆಯಬೇಕಂದ್ರ ಮಿನಿಸ್ಟರ್ ಎಂಎಲ್ಎ ಸಾಹೇಬರುಗಳು ನಡಬರ್ಕ ಬರೋದು ನಿಲ್ಲಿಸಿ ಹೀಗಂತ ದಾವಣಗೆರೆ ಜಿಲ್ಲಾ ಪಂಚಾಯತ್ ಮಂದಿ ಇವತ್ತು ಸಾಮಾನ್ಯ ಸಭಾನ ಬಹಿಷ್ಕಾರ ಮಾಡ್ಯಾರ. ಸಭೆಯಿಂದ ಎದ್ದು ಬಂದು ಆಫೀಸ್ ಮುಂದೆ ಪ್ರತಿಭಟನೆ ಮಾಡ್ಯಾರ. ಸರ್ಕಾರದ ವಿರುದ್ಧ ಜಿಲ್ಲಾ ಪಂಚಾಯಿತಿ ಮಂದಿ ಹೋದ್ರಾಡ್ಯಾರ. ಹೀಗಾಗಿ ಸ್ವಲ್ಪ ಹೊತ್ತು ಗೊಂದಲ ಮುಗಿಸ್ತು. ಹೋದ ಒಂದು ವರ್ಷದಿಂದ ಪಂಚಾಯಿತಿ ಮಂದಿ ಕ್ಷೇತ್ರಗಳಿಗೆ ಅನುದಾನ ಬರವಲ್ತು ಅಂತ ಸಿಕ್ತಾಗ್ಯಾರ. ಪಂಚಾಯಿತಿ ಒಳಗೆ ಇದ್ರೂ ಏನು ಪ್ರಯೋಜನ ಇಲ್ಲ. ಅದಕ್ಕೆ ಕಾಂಗ್ರೆಸ್ ಮಂದಿ ರಾಜೀನಾಮೆ ಕೊಡಕ ಮುಂದಾಗ್ಯಾರ. ಯಾವುದೇ ಪ್ರೋಗ್ರಾಮ್ ಕಡೆಯಲ್ಲಿ ನಾವು ಅಷ್ಟು ಕೋಟಿ ಬಿಡುಗಡೆ ಮಾಡಿದ್ದೀವಿ, ಇಷ್ಟು ಕೋಟಿ ಅಂತಾರೆ. ಕೋಟಿ ಎಲ್ಲ ಎಲ್ಲೋಗಿದ್ದಾವೇನೋ ಗೊತ್ತಿಲ್ಲ. ಎಲ್ಲ ನೀವು ರೋಡಿಗೆ ಹೋಗ್ಲಿ, ಆಸ್ಪತ್ರೆಗೆ ಹೋಗ್ಲಿ, ಎಲ್ಲಿ ನಡೆದ್ರೂ ಸಮಸ್ಯೆನೆ. ನಮಗೆ ಜನ ಆರ್ಸಿ ಕಳಿಸಿರೋದು ಫಸ್ಟ್ ನಮಗೆ ಅವ್ರ ಕುಡಿಯೋ ನೀರು ರಸ್ತೆ ಮದ್ದರು ಫಸ್ಟ್ ಪ್ರಾಮುಖ್ಯತೆ ಕೊಡ್ತಾರೆ ಅಂತ ಹೇಳಿದ್ವಿ. ಇವತ್ತೇನಾಗೈತಿ, ಜಿಲ್ಲಾ ಪಂಚಾಯಿತಿ ಜಿಲ್ಲಾ ಪಂಚಾಯತ್ಗೆ ಕುಡಿಯೋ ನೀರು ಅನುದಾನ ಬರ್ತಾ ಇಲ್ಲ. ಆ ಅನುದಾನ ಜಿಲ್ಲಾ ಪಂಚಾಯತ್ ಇದು ಈ ಕ್ಷೇತ್ರ ಎಂ ಎಲ್ ಎಗಳು ಮಿನಿಸ್ಟರ್ಗಳು ಅವ್ರಿಗೆ ಏನೋ ಹೋಗೈತೆ ಅಂತ ಇವ್ರು ಹೇಳ್ತಾರೆ. ಇವತ್ತು ನಮ್ಮ ಜೆಡ್ ಪಿ ಅಧ್ಯಕ್ಷರು ಒಂದು ಕುಡಿಯೋ ನೀರು ಬೋರ್ ಹಾಕ್ಸ್ಬೇಕಂದ್ರೆ ಜಿಲ್ಲಾ ಪಂಚಾಯತ್ಗೆ ಅನುದಾನ ಅಲ್ಲ, ಮತ್ತು ಜಿಲ್ಲಾ ಪಂಚಾಯತ್ ಯಾಕೆ ಇರಬೇಕು? ಬಾಗಲಕೋಟೆ ಜಿಲ್ಲಾದೊಳಗ ಭೂಸ್ವಾಧೀನ ವಿರೋಧದ ಕಾವು ಏರಾ ಕುಂತೈತಿ. ಆಲಮಟ್ಟಿ ಹಿನ್ನೀರಿನ ಸಂತ್ರಸ್ತರಿಗ ಕೊಟ್ಟ ಭೂಮಿ ಒಳಗ ಇನ್ನ ಚಂದಂಗ ಬದುಕು ಕಟ್ಕೊಳಕಾಗಂಗಿಲ್ಲ. ಅಷ್ಟ್ರಾಗ ಸರ್ಕಾರ ಭೂಮಿ ತಗೊಳಕ ಮುಂದಾಗೈತಿ. ಇದಕ್ಕ ವಿರೋಧ ಮಾಡದ ಮಂದಿ ಹೋರಾಟಕ್ಕೆ ಸಜ್ಜಾಗ್ಯಾರ. ಸಂತ್ರಸ್ತರಿಗೆ ಪುನರ್ವಸತಿ ಕೊಡೋ ಸಲುವಾಗಿ ಈ ಮೊದಲ ಭಾಳ ಹಳ್ಳಿಯಿಂದ ಸಾವಿರಾರು ಎಕರೆ ಹೊಲನ ಸರ್ಕಾರ ಭೂಸ್ವಾಧೀನ ಮಾಡಿಕೊಂಡೈತಿ. ಈಗ ಮತ್ತೆ ಇನ್ನಷ್ಟು ಭೂಮಿ ತಗೊಳಕ ಯೋಜನೆ ನಡೆಸೈತಿ. ಬಾಗಲಕೋಟೆ ಜಿಲ್ಲಾದ ಗದ್ದನಕೇರಿ, ಮುಚಖಂಡಿ, ಶಿಕ್ಕೇರಿ ಮತ್ತು ನೀರಲ್ಕೇರಿ ಊರಿನಾಗ 3600 ಎಕರೆ ಭೂಮಿನ ವಶ ಮಾಡಕ ಪ್ಲಾನ್ ಮಾಡೈತಿ ಅಂತ ಊರಾನ ಮಂದಿ ಆರೋಪ ಮಾಡ್ಯಾರ. ಸರ್ಕಾರ ಏನರ ಭೂಮಿ ವಶಕ್ಕೆ ತಗೊಳಕ ಮುಂದಾದ್ರೆ ಹೋರಾಟ ಜೋರು ಮಾಡ್ತೀವಿ ಅನ್ನೋ ಎಚ್ಚರಿಕೆ ಕೊಟ್ಟಾರ. ಆಲಮಟ್ಟಿ ಹಿನ್ನೀರಿನಲ್ಲಿ ಬರ್ತಕ್ಕಂಥ ಮುಳುಗಡೆ ಸಂತ್ರಸ್ತರಿಗೆ, ಬಾಗಲಕೋಟೆಯಲ್ಲಿರ್ತಕ್ಕಂಥ ಮುಳುಗಡೆ ಸಂತ್ರಸ್ತರಿಗೆ ಪುನರ್ವಸತಿ ಕಲ್ಪಿಸಲಿಕ್ಕೆ ಈಗಾಗಲೇ 524.256 ಮೀಟ್ರನ್ನ ನಮ್ಮಲ್ಲಿ ಕಳೆದ ಹದಿನೆಂಟು ತಿಂಗಳಿಂದ ಉಳಿದ ಭಾಗಗಳು ಬಾಗಲಕೋಟೆ, ಮುಚಖಂಡಿ, ನೀರಲ್ಕೇರಿ, ಗದ್ದನಕೇರಿ ಅವರಿಗೆ ಮತ್ತು ಸಿಗಿಕೇರಿ ಅವರಿಗೆ ಯಾವುದೇ ರೀತಿಯ ಫೋರೋ ನೋಟಿಸ್ ಇಲ್ಲ. ಇನ್ನು ಕೈಗಾರಿಕೆ ಸ್ಥಾಪನೆ ಮಾಡಲಿಕ್ಕೆ ತೋಟಗಾರಿಕಾ ವಿವಿ 100 ಎಕರೆ ಭೂಮಿ ಬಿಟ್ಕೊಟ್ಟದೆ. ಆದರೆ ಇವತ್ತಿಗೂ ಅಲ್ಲಿ ಚಲೋ ಕೈಗಾರಿಕೆಗಳು ಸ್ಥಾಪನೆ ಆಗಿಲ್ಲ. ಈ ಬಗ್ಗೆನೂ ಹೋರಾಟದ ಮಂದಿ ಪ್ರಶ್ನೆ ಮಾಡ್ಯಾರ. ಮೊದಲು ವಶ ಮಾಡ್ಕೊಂಡಿರೋ ಭೂಮಿನ ಪೂರಾ ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ಯಾರ. ನಮಗೆ ಯಾವ ಥರ ನೋಟಿಸನ್ನು ಕೊಟ್ಟಿರೋದಿಲ್ಲ. ಹಾಗಾಗಿ ನಾವು ನಮ್ಮ ಜಮೀನನ್ನು ಯಾವುದೇ ರೀತಿಯಾಗಿ ಸ್ವಾಧೀನ ಮಾಡ್ಕೊಳ್ಳಿಕ್ಕೆ ಅವಕಾಶ ಕೊಡೋದಿಲ್ಲ ರೀ. ನಮ್ಮ ರೈತರು ಅದರ ಮೇಲೆ ಉಪಜೀವನ ಮಾಡುವಂಥವ್ರು, ನಾವು ಕಡು ಬಡವರು. ಹಾಗಾಗಿ ನಮ್ಮ ಹಿಂದುಳಿದ ಜನಾಂಗದ, ನಮ್ಮ ಬಂಜಾರ ಜನಾಂಗದ ಆಸ್ತಿಯನ್ನು ನಾವು ಸ್ವಾಧೀನ ಮಾಡ್ಕೊಳ್ಳಿಕ್ಕೆ ಅವಕಾಶ ಕೊಡೋದಿಲ್ಲ. ಇದಕ್ಕಾಗಿ ಮುಂದಿನ ಉಗ್ರ ಹೋರಾಟ ಮಾಡಲಿಕ್ಕೂ ಕೂಡ ನಾವು ತಯಾರಿದ್ದೀವಿ ರೀ. ನಾವೇನು ಅಭಿವೃದ್ಧಿ ವಿರೋಧಿಗಳಲ್ಲ, ಆದರೆ ಕೊಟ್ಟು ಭೂಮಿನ ಚಲೋ ಉಪಯೋಗ ಮಾಡ್ಕೊಳ್ಳೋ ತನಕ ಯಾವುದೇ ಜಮೀನು ಕೊಡಂಗಿಲ್ಲ ಅಂದಾರ. ಇದರಿಂದ 4 ಊರುಗಳ ಮುಖಂಡರು ಭೂಸ್ವಾಧೀನದ ವಿರುದ್ಧ ಎಚ್ಚರಿಕೆ ಗಂಟಿ ರವಾನಿಸಿದಂಗೆ ಆಗೈತಿ. ಕ್ಯಾಮರಾಮ್ಯಾನ್ ಸುರೇಶ್ ಮಜ್ಗಿ ಜ್ಯೋತಿ, ಮಲ್ಲಿಕಾರ್ಜುನ್ ಹೊಸಮನಿ, ಸುವರ್ಣ ನ್ಯೂಸ್ 24/7, ಬಾಗಲಕೋಟೆ. ನಮ್ಮ ಜೀವ ಹಿಂಡಾಕತ್ತಿರೋ ಈ ಯುರೇನಿಯಂ ಮೈನಿಂಗ್ ನಮ್ಗೆ ಯಾಕೆ ಬೇಕು? ನಮ್ಮ ಸಮಾಧಿ ಮೇಲೆ ಅಭಿವೃದ್ಧಿ ಮಾಡ್ತೀವಿ ಅಂತೈತಿ ಈ ಸರ್ಕಾರ. ನಮಗೆ ಈ ಮೈನಿಂಗ್ ಬೇಡ, ಅದನ್ನು ನಿಲ್ಲಿಸ್ರಿ. ಇಂತಹದ್ದೊಂದು ಠರಾವ್ ಪಾಸ್ ಮಾಡಿ ಸರ್ಕಾರಕ್ಕೆ ಛೀ ಮಾರಿ ಹಾಕ್ಯಾರ ಯಾದಗಿರಿ ಜಿಲ್ಲಾದ ಗೋಗಿ ಮಂದಿ. ಮನುಷ್ಯನ ಜೀವಕ್ಕ ಘಾತಕ ಆಗಿರೋ ಯುರೇನಿಯಂ ಮೈನಿಂಗ್ ನಮಗ ಬ್ಯಾಡ್ರಿ ಅಂತ ಗೋಗಿ ಮಂದಿ ಠರಾವ್ ಪಾಸ್ ಮಾಡ್ಯಾರ. ಇಂಥದ್ದೊಂದು ಈ ಠರಾವ್ ಸರ್ಕಾರದ ಮಂದಿ ಬೆವರಿಳಿಸೆದ. ಈಗಾಗ್ಲಾ ನಮ್ಮ ಮಂದಿ ಭಾಳ ತ್ರಾಸದಾಗಿದ್ದಾರ. ಮುಂದ್ ಹುಟ್ಟೋ ಮಕ್ಕಳಾದ್ರೂ ಚಲೋ ಹುಟ್ಲಿ ಅಂತ ಹೇಳ್ಯಾರ. ಈ ಯುರೇನಿಯಂ ಗಣಿಗಾರಿಕೆಯನ್ನು ಸಂಪೂರ್ಣವಾಗಿ ರದ್ದುಪಡಿಸಬೇಕೆಂದು ನಮ್ಮೆಲ್ಲರ ಅಭಿಪ್ರಾಯ ಕೂಡ ಇದೇ ಆಗಿದೆ. ಈ ಯುರೇನಿಯಂ ಗಣಿಗಾರಿಕೆಯಿಂದ ನಮ್ಮ ಗ್ರಾಮಸ್ಥರಿಗೂ ನಮ್ಮ ಆರೋಗ್ಯದ ಮುಂದಿನ ಜೀವ ಸಂತತಿ ಕೂಡ ಇದರಿಂದ ಯಾವುದೇ ಉಪಯೋಗವಿರದ ಕಾರಣವಾಗಿ ಈ ಯುರೇನಿಯಂ ರದ್ದುಪಡಿಸಬೇಕಂತ ನಾವೆಲ್ಲರೂ ಕೇಳಿಕೊಳ್ತಾ ಇದ್ದೀವಿ. ಹಾಗೂ ಇದರಿಂದ ನಮ್ಗೆ ಯಾವುದೇ ಉಪಯೋಗ ಇಲ್ಲ, ಆರೋಗ್ಯಕ್ಕಿಂತ ಮಿಗಿಲಾದ ಬಗ್ಗೆ ಈ ಭೂಮಿಯಾಗ ಮತ್ತೊಂದು ಯಾವುದಿಲ್ಲ. ಗೋಗಿ ಮಂದಿ ಗೋರಿ ಮ್ಯಾಲ ಅದೇನು ಅಭಿವೃದ್ಧಿ ಮಾಡೋದೈತಿ?
ಯುರೇನಿಯಂ ಮೈನಿಂಗ್ ನಿಂದ ಏನೂ ಆಗುವುದಿಲ್ಲ ಅಂತ ಈ ಮೊದಲ ಸುಳ್ಳು ಹೇಳಿ ಜನರನ್ನ ಮಳ್ಳ ಮಾಡಿದ್ದ ಯುಸಿಐಎಲ್ ಕಂಪನಿ ಬಹಳ ಅನ್ಯಾಯ ಮಾಡಿದ. ನಮ್ಗೆಲ್ಲ ಖರೆ ಹೇಳೋದ್ ಬಿಟ್ಟ ತಮ್ಮ ಲಾಭಕ್ಕ ನಮ್ಮನ್ನ ಬಲಿ ತಗೊಳ್ಳಿಕತ್ತಾರ ಅಂತ ಸಿಟ್ಟಿಗೆದ್ರ. ಪಿಡಿಒಲಿಂದ ಸರ್ಕಾರಕ್ಕ ಠರಾವ್ ಪತ್ರ ಕಳಿಸಿದ್ರ. ಯುರೇನಿಯಂ ಕಂಪನಿ ಸ್ಟಾರ್ಟ್ ಆದ ಬಗ್ಗೆ ಸಾಧಕ ಬಾಧಕಗಳ ಜನರಿಂದ ತಿಳಿದುಕೊಳ್ಳುವ ಸಲುವಾಗಿ ನಾವೇನಂತಂದ್ರೆ ಇವತ್ತಿನ ಅಂತಂದ್ರೆ ನಾವು ಗ್ರಾಮಸಭೆಯನ್ನು ಕರೆಯಲಾಗಿದೆ ಮತ್ತು ಗ್ರಾಮದ ಜನದ ಏನು ಅವರು ಡಿಮಾಂಡ್ಸ್ ಇದ್ದಾವೆ ಅವೇ ಡಿಮಾಂಡ್ಸ್ ಏನಂತಂದ್ರೆ ನಾವು ಮುಂದೆ ಸರ್ಕಾರಕ್ಕೆ ಏನಂತ ಪ್ರಸ್ತಾವನೆ ಸಲ್ಲಿಸ್ತೀವಿ. ನಾವು ಬುದ್ಧಿಮಾಂದ್ಯತ್ವ ಮತ್ತು ಅಂಗವಿಕಲತೆ ಈಗೆಲ್ಲ ಉಂಟಾಗುತ್ತೆ ಅಂತಂದ್ರೆ ಅವರೇನಂತಂದ್ರೆ ತಮ್ಮ ಬೇಡಿಕೆಯಲ್ಲಿ ಸೂಚಿಸಿದ್ದಾರೆ. ಯುರೇನಿಯಂ ಶುರುವಾಗಿ ಸಾಧಾರಣ 16 ವರ್ಷ ಆಯಿತು ಬೋರಿಂಗ್ ಶುರುವಾಗಿ. ಅದರಲ್ಲಿಂದ ನಮ್ಮೂರು ವಾತಾವರಣ ಕೇಳಕತ್ತಂತ ಎಲ್ಲ ತಜ್ಞರು ಬಂದು 3-4 ಸಲ ಫಂಕ್ಷನ್ನಲ್ಲಿ ತಿಳಿಸಿ ವಿವರವಾಗಿ ತಿಳಿಸಿದರು. ಯುರೇನಿಯಂ ಘಟಕ ಏನು ನಡೆದದ ಆ ಘಟಕನ ಬಂದ್ ಮಾಡಬೇಕಂತ ನಿರ್ಧಾರ ಆಯಿತು. ಈಗ ನಡೆಸ್ತಿರೋ ಟೆಸ್ಟಿಂಗ್ ಬಂದ್ ಮಾಡ್ಬೇಕು. ಇಲ್ಲೇ ಯುರೇನಿಯಂ ಮೈನಿಂಗ್ ಮಾಡೋದು ಬ್ಯಾಡೇ ಬ್ಯಾಡ ಅನ್ನೋ ಠರಾವ್ ಪಾಸ್ ಮಾಡಿದ್ದನ್ನ ಸರ್ಕಾರ ನಿರ್ಲಕ್ಷ್ಯ ಮಾಡಿದ್ರ ನಮ್ಮನ್ನ ಕಾಪಾಡ್ಲಿಕ್ಕ ಕೋರ್ಟ್ ಅದ ಅಂತ ಎಚ್ಚರಿಕೆ ನೀಡಿದ್ರ. ಒಟ್ನಾಗ ಯಾವಾಗೋ ಆಗ್ಬೇಕಿದ್ದ ಠರಾವ್ ಪಾಸ್ ಮಾಡೋ ಕೆಲಸ ತಡ ಆದ್ರೂ ಈಗ ಆಗೈತಿ. ಆದ್ರೂ ಚಿಂತಿಲ್ಲ, ಈ ಬಗ್ಗೆ ಜಾಗೃತ ಆಗ್ಯಾರ ಅನ್ನೋದಕ್ಕ ಇದು ಸಾಕ್ಷಿಯಾಗೈತಿ. ಕ್ಯಾಮರಾಮನ್ ರಫೀಕ್ ಅಹಮದ್ ಜೊತೆ ಆನಂದ್ ಎಂ ಸೌದಿ, ಸುವರ್ಣ ನ್ಯೂಸ್ 24/7 ಯಾದಗಿರಿ.